ಪಾಲುದಾರರ ಬೃಹತ್ ಪ್ರತಿಭಟನೆ ಬಾಕಿ ಮೊತ್ತ 25,000 ಕೋಟಿ ಬಿಡುಗಡೆ ಹಾಗೂ ಅನೇಕ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘ ಸರ್ಕಾರಕ್ಕೆ ಒತ್ತಾಯಿಸಿದರು. ಎಲ್ಲ ಇವತ್ತು ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಮಗೆ ಕೆಂಪಣ್ಣ ಅವರಿಗೆ 40% ಅವರ ಬಗ್ಗೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಅವರನ್ನ ಜೈಲು ಹಾಕ್ಸೋಂಥ ಈ ಸರ್ಕಾರ ದುರಾಡಳಿತ ಯಾವ ಸರ್ಕಾರನೂ ಬಂದಿರಲಿಲ್ಲ. ಇಂಥ ಸರ್ಕಾರ ಗುತ್ತಿಗೆದಾರರನ್ನು ಪ್ರಾಣ ತೆಗೆಯೋಕ್ಕು ಏಸಿಗೆ ಇಲ್ಲ. ಅವ್ರಿಗೆ ಅಭಿವೃದ್ಧಿ ಒಂದೇ ಕೇಳ್ತಾರೆ. ಅಭಿವೃದ್ಧಿ ಜೊತೆಗೆ 40% ಇವತ್ತು ಯಾವುದೇ ಅಭಿವೃದ್ಧಿಗಳು ಮಾಡ್ತಾ ಇಲ್ಲ. ಸುಮ್ಮನೆ 40% ತಗೊಳ್ಳೋಕ್ಕೋಸ್ಕರ ಗುತ್ತಿಗೆದಾರರನ್ನು ಸುಲಿಗೆ ಮಾಡಿ ಗುತ್ತಿಗೆದಾರರ ರೋಡಲ್ಲಿ ಹಾಕಿ ಗುತ್ತಿಗೆದಾರನ ಕೆಲಸ ತಗೊಂಡು ಈ ಸರ್ಕಾರ ಯೋಜನೆಗಳೆಲ್ಲ ಗುತ್ತಿಗೆದಾರರ ಹೆಸರು ಹೇಳ್ಕೊಂಡು ಮಾಡಿಕೊಂಡು ಇವತ್ತು ಸರ್ಕಾರ ಗುತ್ತಿಗೆದಾರನ ನೇಣುಕಗಳ ಪ್ರಸಿದ್ಧಿ ತಂದಿದ್ದಾರೆ. ಏನಾರ ಧ್ವನಿ ಎತ್ತಿ ಕೇಳಕ್ಕೆ ಹೋದರೆ ಅವ್ರನ್ನ ಜೈಲಿಗೆ ಹಾಕ್ಸೋಂಥ ಕೆಂಪಣ್ಣನ ಜೈಲಿಗೆ ಹಾಕ್ತಾರೆ. ಇಂಥ ಕೆಟ್ಟ ಸರ್ಕಾರ ಆದಷ್ಟು ಬೇಗ ಈ ಸರ್ಕಾರದಿಂದ ಕಿತ್ತೊಗಿಬೇಕು ಅಂತ ಗುತ್ತಿಗೆದಾರರಲ್ಲಿ ಮನವಿ ಮಾಡ್ತಾ